ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಸ್, ಇದು ಬಂದು ಒಂದು ಕ್ಲಾರಿಟಿ ವೀಡಿಯೋ ಆಗಿರುತ್ತೆ. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಈ ಒಂದು ವೀಡಿಯೋ ಹಾಕೋದು ಬೇಡ, ತೆಗಿ ಸಾಕು, ಬರ್ಡೇ ಮುಗೀತು, ಸಾಕು ವೀಡಿಯೋಸ್ ಮಾಡೋದು ಅಂತ. ಬಟ್ ಸ್ಟಿಲ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ಇತ್ತು, ಆ್ಯಂಡ್ ಅದಕ್ಕಿಂತ ಜಾಸ್ತಿ ಒಂದು ಸ್ವಲ್ಪ ಕ್ಲಾರಿಟಿ ಕೊಡಬೇಕಿತ್ತು ನಿಮಗೆ. ಫಸ್ಟ್ ಬಂದು ನನ್ನ ಗೌನ್ ಬಗ್ಗೆ, ಆ್ಯಂಡ್ ಸೆಕೆಂಡ್ ಬಂದು ಯಾಕೆ ಬೇರೆ ಯೂಟ್ಯೂಬರ್ಸ್ನ ನೀವು ಕರೆದಿಲ್ವಾ ಅಥವಾ ಅವ್ರು ಬಂದಿಲ್ವಾ, ಈ ಎರಡು ಕ್ವಶನ್ಗೆ ಏಕ್ದಮ್ ಆನ್ಸರ್ ಕೊಡಬೇಕು ಅಂತ ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಹೇಳ್ತಾರಲ್ಲ, ಮಾಮ್ ಇಸ್ ನೆವರ್ ಆಫ್ ಡ್ಯೂಟಿ ಅಂತ ನೋಡ್ಬೋದು. ನಾನು ಅಲ್ಲಿ ಫುಲ್ ಆನ್ ಮೇಕಪ್ ಎಲ್ಲ ಮಾಡಿಸ್ಕೊಂಡು ಅವಳ್ ಲೈಕ್ ಹೆವಿ ಗೌನ್ ಎಲ್ಲ ಹಾಕ್ಕೊಂಡು ಆದರೂ ಒಂದು ಪ್ಲೇಟಲ್ಲಿ ಇಡ್ಲಿ ತಗೊಂಡು ನನ್ನ ಮಗಂಗೆ ತಿನ್ನಿಸ್ತಾ ಇದ್ದೀನಿ, ತಿನ್ನಪ್ಪ ತಿನ್ನಪ್ಪ ಅಂತ. ಆ್ಯಕ್ಚುಲಿ ಸರಿ ಎಲ್ಲ ಏನೂ ಪ್ಯಾಕ್ ಮಾಡಿರಲಿಲ್ಲ, ತಂದಿರಲಿಲ್ಲ ಚೌಟ್ರಿಗೆ, ಬಿಕಾಸ್ ಅದು ಫುಲ್ ಆರೋದ್ರೆ ಅದು ತಿನ್ನೋಕ್ಕಾಗಲ್ಲ, ಒಂಥರ ಆಗಿಬಿಡುತ್ತೆ. ಅದಕ್ಕೇ ಬಿಸಿ ಬಿಸಿ ಇಡ್ಲಿ ನಮ್ಮ ಅಣ್ಣ ತಂದಿದ್ರು ಚೈತು ಅಣ್ಣ ಅಂತ, ಅದಕ್ಕೆ ಬಿಸಿ ಬಿಸಿ ಇಡ್ಲಿ ತಿನ್ನಿಸ್ತಾ ಇದ್ದೆ. ಅವ್ನು ಏನಪ್ಪ ಅಂದರೆ ಇಡ್ಲಿನೂ ತಿಂತಾ ಇರಲಿಲ್ಲ, ಬಿಕಾಸ್ ಎಲ್ಲ ಜನಗಳೆಲ್ಲ ಇದ್ರಲ್ಲ, ಅವನಿಗೆ ಹೋಗಬೇಕು ಆಟಾಡಬೇಕು ಆ ಥರ ಒಂದಿತ್ತು. ಅದೇ ಒಂದು ಸ್ವಲ್ಪ ಆಯಿತು. ಲಡ್ಡು ಮಗ ಏನಪ್ಪ ಅಂದರೆ ಹೊಟ್ಟೆ ತುಂಬ ಊಟ ಕೊಟ್ಬಿಟ್ರಲ್ಲ, ಅವ್ನು ಫುಲ್ ಆ್ಯಕ್ಟಿವ್ ಆಗಿ ಆಟ ಆಡ್ಕೊಂಡಿರ್ತಾನೆ, ಇಲ್ಲಾಂದರೆ ಫುಲ್ ಡಲ್ ಆಗಿಬಿಡ್ತಾನೆ. ನನಗೇನಪ್ಪ ಅಂದರೆ ಒಂದು ಸ್ವಲ್ಪ ತಿನ್ನೋ ಫೋಟೋಗೆ ಚೆನ್ನಾಗಿ ಬರ್ತೀಯಾ ಚೆನ್ನಾಗಿ ಬರ್ತೀಯಾ ಅಂತ ಆ ಥರ ಒಂದು ಮೈಂಡ್ ಸೆಟ್ ಇತ್ತು. ಬಟ್ ತುಂಬಾ ಕೋಆಪ್ರೇಟ್ ಮಾಡ್ದೆ ಫ್ರೆಂಡ್ಸ್. ಸೊ ಅಷ್ಟೇ, ಆ್ಯಂಡ್ ಇವಾಗ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೇಜಾರು ಮಾಡ್ಕೋಬೇಡಿ, ನಾನು ಬರ್ಡೇ ವ್ಲಾಗ್ಸ್ನ ಎಳಿತಾ ಇದ್ದೀನಿ ಅಂತ, ಬಿಕಾಸ್ ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ, ಅದಕ್ಕೋಸ್ಕರನೇ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ, ಅಂದರೆ ಮಾಡ್ತಾ ಇರಲಿಲ್ಲ. ಓಕೆ, ಸೊ ಕಮಿಂಗ್ ಫಸ್ಟು, ನಾನು ನಿಮಗೆ ಫೋಟೋಗ್ರಾಫರ್ ಬಗ್ಗೆ ಹೇಳಿಬಿಡ್ತೀನಿ. ಸೊ ನಮಗೆ ಈ ಒಂದು ಫೋಟೋಗ್ರಾಫರ್ ಎಲ್ಲ ಮಾಡ್ತಿರೋದು, ಫೋಟೋ ಎಲ್ಲ ಬಂದಿರೋದು ನಾಗೇಶ್ ಅವರಿಂದ. ಸೊ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗೆದ್ರು, ವೀಡಿಯೋಸ್ ತೆಗೆದ್ರು, ಮಗು ಜೊತೆ ತುಂಬಾ ಫ್ರೆಂಡ್ಲಿ ಆಗಿದ್ದರು. ನಾನು ಒಂದು ಸಿನಿಮ್ಯಾಟಿಕ್ ವೀಡಿಯೋ ಅಂದರೆ ಒಂದು ವಾರದಲ್ಲಿ ಮೋಸ್ಟ್ಲಿ ಬರ್ಡೇ ಸಿನಿಮ್ಯಾಟಿಕ್ ವೀಡಿಯೋನ ಹಾಕ್ತೀನಿ, ನೀವು ಖಂಡಿತವಾಗ್ಲೂ ನಾನು ನೋಡಿ ಮಿಸ್ ಮಾಡಿಬಿಡಿ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವರ ಬೇಕಾದ್ರೆ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಾಗೇಶ್ ಫೋಟೋಗ್ರಾಫರ್ ಅಂತ. ಸೊ ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು. ಆ್ಯಂಡ್ ಫ್ರೆಂಡ್ಸ್, ನನ್ನ ಐ ಸ್ವೇರ್ ಆನ್ ಗಾಡ್, ತುಂಬ 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 ರೀಸನೇಬಲ್ ಪ್ರೈಸ್, ತುಂಬ ಕಡಿಮೆಲಿ ಮಾಡ್ತಾರೆ. ಆ್ಯಂಡ್ ನಾನು ಸಹ ಪೇ ಮಾಡಿಬಿಟ್ಟೆ ಅವ್ರ ಹತ್ರ ಫೋಟೋಗಳೆಲ್ಲ ತೆಗ್ಸಿದ್ದು. ಈ ಥರ ಕೊಲಾಬ್ರೇಷನ್ ಆ ಥರ ಏನೂ ಇಲ್ಲ. ಸೊ ಪ್ಲೀಸ್ ಯಾರೂ ಅನ್ಕೋಬೇಡಿ, ಓಕೆ ಕೊಲಾಬ್ರೇಷನ್ ಸಿಕ್ಕಿದೆ ಅದಕ್ಕೇ ಅವ್ರು ಅಷ್ಟು ಹೊಗಳ್ತಿರೋದು ಅವ್ರ ಬಗ್ಗೆ. ಖಂಡಿತವಾಗ್ಲೂ ಅಲ್ಲ ಫ್ರೆಂಡ್ಸ್, ನಾನು ನಿಜವಾಗ್ಲೂ ಪೇ ಮಾಡಿಬಿಟ್ಟು ನಾಗೇಶ್ ಅವ್ರನ್ನ ಕರೆಸಿರೋದು. ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ, ನೀವು ಒಂದ್ಸತಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ಅವ್ರ ಫೋಟೋಗ್ರಾಫಿ ಇಷ್ಟ ಆಗುತ್ತೆ ವಿತ್ ರೀಸನೇಬಲ್ ಪ್ರೈಸ್, ಓಕೆನಾ. ಆ್ಯಂಡ್ ಎಸ್, ಕಮಿಂಗ್ ಬ್ಯಾಕ್, ಯಾಕೆ ನಾನು ಈ ಗೌನ ಚೂಸ್ ಮಾಡಿದೆ, ಯಾಕೆ ಈ ಗೌನ್ ಹಾಕ್ಕೊಂಡೆ ಅಂತ ತುಂಬ ಜನ ಕೇಳಿದ್ರಿ. ನೀವು ಚೂಸ್ ಮಾಡಿದ ಗೌನ್ ಚೆನ್ನಾಗಿತ್ತು, ಲಾಸ್ಟ್ಲಿ ನಿಮ್ಮ ಅಕ್ಕ ಬಂದು ಈ ಗೌನ್ನ ಸೆಲೆಕ್ಟ್ ಮಾಡಿದ್ರು, ನೀವು ಇದನ್ನ ಹಾಕ್ಕೊಂಡ್ರಿ ಅಂತ. ಫ್ರೆಂಡ್ಸ್, ನಾನು ಲೈಫಲ್ಲಿ ಇವಾಗ ನನಗೆ ಎಷ್ಟು ವರ್ಷ ಗೊತ್ತಾ, 29 ವರ್ಷ, ಹತ್ತತ್ರ 30 ವರ್ಷ ಅಂತಲೇ ಅಂದ್ಕೊಳ್ಳಿ, ಅಲ್ಲ 29 ಅಂದ್ಕೊಳ್ಳಿ. ಸೊ ಇನ್ ದಿಸ್ 29 ಇಯರ್ಸ್ ಅಲ್ಲ, ನಾನು ಒಂದು ಪೆನ್, ಒಂದು ಟೀ ಶರ್ಟ್ ಏನೇ ತೊಗೊಂಡ್ರು ನನ್ನ ಅಕ್ಕ ತಂಗಿನ ಕೇಳಿಬಿಟ್ಟು ತೊಗೋತೀನಿ, ಅವ್ರನ್ನ ತೋರಿಸ್ಬಿಟ್ಟು ತೊಗೋತೀನಿ. ಸೊ ಅದು ಪರ್ಮಿಷನ್ ತೊಗೊಳ್ಳೋದು ಅಥವಾ ನನಗೆ ಟೇಸ್ಟ್ ಇಲ್ಲ ಅದಕ್ಕಂತ ಅಲ್ಲ, ಅದೇನೋ ಗೊತ್ತಿಲ್ಲ, ಅವ್ರು ಕೇಳಬೇಕು ಏ ಚೆನ್ನಾಗಿದೆಯೇನೆ ಏ ಚೆನ್ನಾಗಿಲ್ವೇನೆ, ಅವ್ರ ಅಭಿಪ್ರಾಯ ಕೇಳಬೇಕು, ಅವಾಗೇ ನಾನು ತೊಗೊಳ್ಳೋದು. ಈ ಮದುವೆ ಆದಮೇಲೂ ಕೂಡ ಅಲ್ಲ, ಐ ಡೂ ದ ಸೇಮ್. ಅವರು ಅಷ್ಟೇ ನನ್ನ ಕೇಳ್ತಾರೆ ಅಥವಾ ತಂಗಿನ ಕೇಳ್ತಾರೆ, ಆ ಥರ ತುಂಬ ರೇರ್, ತುಂಬ ತುಂಬ ರೇರ್ ನಾನು ಹಾಗೆ ಪರ್ಚೇಸ್ ಮಾಡೋದು. ಸೊ ಗೌನ್ ತೊಗೊಳೋ ದಿವಸ ಅಕ್ಕ ನನ್ನ ಜೊತೆ ಬಂದಿರಲಿಲ್ಲ, ವಿಡಿಯೋ ಕಾಲ್ ಮಾಡಿದ್ವಿ, ಬಟ್ ಅಕ್ಕ ನಂಗೆ ಹೇಳಿದ್ಲು ವೈಟ್ ಕಲರ್ ಬೇಡ ಕಣೆ, ಬಿಕಾಸ್ ಡೇ ಫಂಕ್ಷನ್ ಅಲ್ವಾ ವೈಟ್ ಚೆನ್ನಾಗಿ ಕಾಣಿಸಲ್ಲ, ಸಂಜೆ ಫಂಕ್ಷನ್ ಸಾಯಂಕಾಲ ಫಂಕ್ಷನ್ ಅಂದರೆ ವೈಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ಲು, ಓಕೆನಾ. ಬಟ್ ಸರಿ ಆಯಿತು ಅಂದ್ಕೊಂಡು ನಾನು ಸ್ಟಿಲ್ ಆದರೂ ವೈಟೇ ಬೇಕು ಅಂದ್ಕೊಂಡು ವೈಟೇ ತೊಗೊಂಡೆ. ಅದಾದಮೇಲೆ ನಾವು ಅವತ್ತು ಗೌನ್ ತೊಗೊಳಗೆ ಹೋಗೋ ದಿವಸ ಏನಾಗಿತ್ತು ಅಂದರೆ ವೈಟ್ ಕಲರ್ ಗೌನು ಫುಲ್ ಕೊಳೆ ಆಗಿತ್ತು, ಆ್ಯಂಡ್ ಮೋರ್ ಓವರ್ ಯಾರೋ ಬೇರೆಯವರು ಅದನ್ನ ಬಾಡಿಗೆಗೆ ತೊಗೊಂಡ್ರೆ, ಮತ್ತು ನನಗೆ ಸ್ಟಿಚಿಂಗ್ ಫಿಟ್ ಆಗ್ತಾಯಿರಲ್ಲ ಕರೆಕ್ಟಾಗಿ, ತುಂಬ ಒಂಥರ ಜಾಸ್ತಿ ಟೈಟ್ ಆಗ್ತಾ ಇತ್ತು. ಅವ್ರು ಹೇಳಿದ್ರು ಬೇಕಾದ್ರೆ ಸರಿ ಮಾಡಿಕೊಡ್ತೀವಿ, ಬಟ್ ಟೈಮ್ ಬೇಕು ನಮಗೆ ಅಂತ. ಸೊ ಸಂಡೇ ಬರ್ಡೇ ಇರೋದ್ರಿಂದ ಸ್ಯಾಟರ್ಡೆ ನಾವು ಹೋಗಿ ಗೌನ್ ಕಲೆಕ್ಟ್ ಮಾಡಿ ಇನ್ನೂ ಮಕ್ಕಳದೆಲ್ಲ ಶಾಪಿಂಗ್ ಮಾಡಬೇಕಿತ್ತು, ನಾವು ಇನ್ನೂ ಅಲ್ಲಿ ಅಂಗಡಿಯಲ್ಲೇ ಇರ್ತಿದ್ರೆ ತುಂಬ ಲೇಟ್ ಆಗೋದು ಅಂದ್ಕೊಂಡು, ಇಲ್ಲ ಸರ್ ನಮಗೆ ಆ ಗೌನೇ ಬೇಡ ಕ್ಯಾನ್ಸಲ್ ಮಾಡಿಬಿಡ್ತೀವಿ, ನಾವು ಬೇರೆ ಗೌನ್ ತೊಗೋತೀವಿ ಅಂತ ಅಂದ್ವಿ. ಸೊ ಬೇರೆ ಗೌನಲ್ಲಿ ರೆಡ್ ಕಲರ್ ಗೌನ್ ತುಂಬ ಜನ ಇಷ್ಟಪಡ್ರಿ, ಆ್ಯಂಡ್ ರೆಡ್ ಕಲರ್ ಗೌನ್ ನಿಮಗೆ ಆಲ್ರೆಡಿ ಗೊತ್ತಿದೆ, ಅದು ಮಧುಗೌಡ ಲೈಕ್ ಅವರು ತುಂಬ ಒಳ್ಳೆ ಯೂಟ್ಯೂಬರು, ಸೊ ಅವರು ಅದನ್ನ ಹಾಕ್ಕೊಂಡಿದ್ರು ಸರಿನಾ. ಆ್ಯಂಡ್ ಆಲ್ರೆಡಿ ನನಗೆ ಕಾಮೆಂಟ್ ಬರ್ತಿದೆ, ಅಂದರೆ ಒಂದು 10 ಜನ ಕಾಮೆಂಟಲ್ಲಿ 5 ಜನ ಕಾಮೆಂಟ್ ಮಾಡ್ತಾವ್ರೆ ನೀವು ರೆಡ್ ಕಲರ್ ಗೌನ ಹಾಕಬೇಕಿತ್ತು ಮಧುಗೌಡ ಥರ ಅಂತ, ಇನ್ನೊಂದು 5 ಜನ ಕಾಮೆಂಟ್ ಮಾಡ್ತಾರೆ ಇಲ್ಲ ಇಲ್ಲ ಅದು ಸೇಮ್ ಸೇಮ್ ಕಾಪಿ ಕ್ಯಾಟ್ ಆಗುತ್ತೆ ನೀವು ಅದನ್ನ ಹಾಕೋಬೇಡಿ ಅಂತ. ಅಂದರೆ ಬೇರೆ ಬೇರೆಯವ್ರದ್ದು ಬೇರೆ ಬೇರೆ ಅಭಿಪ್ರಾಯ ಇರುತ್ತೆ, ನಾನು ಅದ್ರ ಮೇಲೆ ಏನೂ ಇದು ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ಒಬ್ಬೊಬ್ರದ್ದು ಒಂದೊಂದು ಥರ ಅಲ್ವಾ.
ಆ್ಯಂಡ್ ಅದಕ್ಕಿಂತ ಜಾಸ್ತಿ ಇನ್ನೊಂದು ಏನು ಗೊತ್ತಾ, ಆ ರೆಡ್ ಕಲರ್ ಗೌನ್ ಅನ್ನ ಫಿಟ್ ನನಗೆ ಅದು ಫಿಟ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಅವಾಗ ಅವ್ರು ಫಿಟ್ ಮಾಡಿ ಕೊಡೋಕ್ಕೂ ಅವ್ರಿಗೂ ಕಷ್ಟ ಆಗೋದು, ನನಗೂ ಲೇಟ್ ಆಗೋದು. ಸೊ ಅದು ಕ್ಯಾನ್ಸಲ್ ಆಯಿತು. ವೈಟ್ ಗೌನ್ ಕಳೆ ಆಗಿತ್ತು, ಫಿಟ್ ಆಗ್ತಾ ಇರಲಿಲ್ಲ, ಕ್ಯಾನ್ಸಲ್ ಆಯಿತು. ಕೆಲವೊಂದು ಒಂದು ಎರಡು ಮೂರು ಗೌನ್ಸ್ ಇದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ನನಗೇನಪ್ಪ ಅಂತಂದರೆ ತೀರಾ ಹೆವಿನೂ ಬೇಡ, ತೀರಾ ಸಿಂಪಲ್ಲೂ ಬೇಡ. ತುಂಬ ಜನಕ್ಕೆ ಅಕ್ಕದ್ದು ಹಾಗೂ ನಂದುದು ಗೌನ್ ಇಷ್ಟ ಆಯಿತು. ಅಕ್ಕಾಗೆ ಅದು ಹೋಗಿದ ತಕ್ಷಣ ಸೆಲೆಕ್ಟ್ ಮಾಡಿಕೊಂಡು ಲೈಕ್ ಅವಳಿಗೆ ಸಿಂಪಲ್ ಆ್ಯಂಡ್ ಸೋಬರ್ ಬೇಕು ಅಂತ. ಬಟ್ ನನಗೆ ಒಂಥರ ಪ್ರಿನ್ಸಸ್ ಥರ ಫೀಲ್ ಬೇಕು, ಸೊ ನನಗೆ ಚೆನ್ನಾಗಿರೋದು ಗೌನ್ ಬೇಕು ಅಂತ. ಬಿಕಾಸ್ ನಾನು ನನ್ನ ಮದುವೆ ಟೈಮಲ್ಲಿ ನಾನು ರಿಸೆಪ್ಷನ್ ಮಾಡ್ಕೊಂಡಿರಲಿಲ್ಲ. ನನಗೆ ಒಂಥರ ಹೆವಿ ಒಂಥರ ಬೇಕಿತ್ತು, ಒಂಥರ ರಿಸೆಪ್ಷನ್ ಥರ ಸಿಂಡ್ರೆಲಾ ಥರ ಅಂತೀವಲ್ಲ, ಸೊ ಆ ಥರ ಅಂತ. ಸರಿ ಆಯಿತು ಅಂತ ಈ ಗೌನ್ ಚೂಸ್ ಮಾಡಿದ್ವಿ. ಆ್ಯಂಡ್ ಫಿಟ್ನೆಸ್ ಪ್ರಾಬ್ಲಮ್ ಫಿಟ್ಟಿಂಗ್ ಗೌನ್ ಫಿಟ್ಟಿಂಗ್ ಪ್ರಾಬ್ಲಮ್ ಇತ್ತು. ಬಿಕಾಸ್ ನನಗೆ ಇಫ್ ಇನ್ ಕೇಸ್ ಲಡ್ಡು ತುಂಬ ಹತ್ತಿರ ಒಂದು ಸ್ವಲ್ಪ ಲೂಸ್ ಆಗಿರಲಿ, ಫೀಡಿಂಗ್ ಮಾಡೋಣ, ಆ ಒಂದು ಥಾಟು ಇತ್ತು. ಅಂದರೆ ಗೌನಲ್ಲಿ ಫೀಡಿಂಗ್ ಮಾಡೋದು ತುಂಬ ತುಂಬ ಕಷ್ಟ. ಇಫ್ ಇನ್ ಕೇಸ್ ಒಂದು ತುಂಬ ಜಾಸ್ತಿ ಕ್ರ್ಯಾಂಕಿ ಆದರೆ ಏನಪ್ಪ ಮಾಡೋದು, ಸೊ ಇರಲಿ ಒಂದು ಸ್ವಲ್ಪ ಲೂಸೇ ಪರವಾಗಿಲ್ಲ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಫಿಟ್ಟಿಂಗ್ ಲೂಸ್ ಆಗಿ ಹಿಡ್ದಿದ್ದೀವಿ. ಓಕೆನಾ? ಬಟ್ ಗೌನ್ ಚೆನ್ನಾಗಿದೆ, ಮೋಸ್ಟ್ಲಿ ಅದು ನನ್ನ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಅಂತ ನನಗೆ ಗೊತ್ತಾಗಿಲ್ಲ. ಬಟ್ ನನಗೆ ಲೈವಲ್ಲಿ ನೋಡಬೇಕಾದ್ರೆ ಗೌನ್ ಚೆನ್ನಾಗೇ ಇದೆ, ಆ್ಯಂಡ್ ಫೋಟೋಸಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಫಿಟ್ ಲೂಸ್ ಆಗಿದೆ, ಇಷ್ಟೇ ಆಗಿರೋದು. ಸೊ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೀರಿ ಅಕ್ಕ ವ್ಲಾಗ್ಸಲ್ಲಿ ಹೋಗ್ಬಿಟ್ಟು, ಓ ನೀವು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ, ನೀವು ಲಚ್ಚುಗೆ ಚೆನ್ನಾಗಿ ಇಲ್ದಿರೋದು ಗೌನ್ನ ಇದು ಮಾಡಿದ್ದೀರಾ, ನೀವು ಮಾತ್ರ ಚೆನ್ನಾಗಿ ಕಾಣಿಸ್ಬೇಕು ಅಂತ, ಹಾಗೆ ಹೀಗೆ ಅಂತ. ಲೈಕ್ ಆಬ್ವಿಯಸ್ಲಿ ಇಲ್ಲ ಅಲ್ವಾ, ಅದು ಪಾಸಿಬಲೇ ಇಲ್ಲ ಅಲ್ವಾ. ಓಕೆನಾ? ಸೊ ಹೌದು, ನನ್ನ ಪ್ರೀವಿಯಸ್ ಬರ್ಡೇ ವ್ಲಾಗ್ಸಲ್ಲಿ ನೋಡಿದ್ರೆ ಹ್ಯಾಪಿ ಬರ್ಡೇ ಲಡ್ಡುಕ್ಕಿಂತ ಜಾಸ್ತಿ ನಿಮ್ಮ ಗೌನ್ ಚೆನ್ನಾಗಿಲ್ಲ 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 ಅಂತಲೇ ಬಂದಿದೆ. ಬಟ್ ನಿಜವಾಗ್ಲೂ ಮತ್ತೆ ಸ್ವೇರ್ ಪ್ರಾಮಿಸ್ ಹೇಳ್ತಾ ಇದ್ದೀನಿ, ನನಗೆ ಆ ಥರ ಏನೂ ಬೇಜಾರಿಲ್ಲ. ಬಿಕಾಸ್ ಬರ್ಡೇ ಮುಗೀತು, ಗೌನ್ ಹಾಕ್ಕೊಂಡಿದ್ದಾಯಿತು, ಫೋಟೋಗ್ರಾಫಿ ಎಲ್ಲ ಆಯಿತು, ಇವಾಗ ಚೆನ್ನಾಗಿದೆ ಅಂತ ಹೇಳಿದ್ರೆ ಖುಷಿಯಾಗುತ್ತೆ. ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ, ಬಿಕಾಸ್ ಆ ಈವೆಂಟೇ ಮುಗೀತು, ಬರ್ಡೇನೇ ಮುಗೀತು, ಇವಾಗ ಚೆನ್ನಾಗಿಲ್ಲ ಅಂತ ಹೇಳಿ ಏನು ಪ್ರಯೋಜನ? ಅದನ್ನ ನಾನು ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಆ ಥರ. ಬಟ್ ನಾನು ಖಂಡಿತವಾಗ್ಲೂ ತುಂಬ ಜನ ಇದು ಕೂಡ ಹೇಳಿದ್ರಿ, ನೀವು ನೆಕ್ಸ್ಟ್ ಟೈಮಿಂದ ಸಾರಿ ಟ್ರೈ ಮಾಡಿ ಇಲ್ಲ ಹೆಂಗೆ ಟ್ರೈ ಮಾಡಿ ಅಂತ. ಸೊ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮು ಈ ತಪ್ಪು ಆಗಲ್ಲ, ಫಿಟ್ಟಿಂಗ್ ಇಶ್ಯೂನೂ ಆಗಲ್ಲ, ಏನೂ ಆಗಲ್ಲ. ಆ್ಯಂಡ್ ಆದಷ್ಟು ನಾನು ಸಾರಿನೇ ಹಾಕೋತೀನಿ, ಬಿಕಾಸ್ ನೀವು ನನ್ನ ಮದುವೆಯಿಂದ ಲಡ್ಡು ನಾಮಕರಣದಿಂದ ಅಕ್ಕ ಸೀಮಂತ ಎಲ್ಲದಕ್ಕೂ ಬರೀ ಸೀರೆನೇ ಹಾಕ್ಕೊಂಡಿದ್ದೀನಿ, ಇಲ್ಲ ಹೆಂಗೆ ಹಾಗೂ ಈ ಥರ ಗೌನ್ಸ್ ಎಲ್ಲ ಹಾಕ್ಕೊಂಡೇ ಇಲ್ಲ, ಅದಕ್ಕೆ ಹಾಕೋಬೇಕು ಅಂತ ಆಸೆ ಇದ್ದು. ಸೊ ಹಾಕ್ಕೊಂಡೆ, ಆ ಒಂದು ಆಸೆನಂತೂ ಪೂರ್ತಿ ಆಯಿತು. ಸರಿನಾ? ಸೊ ಈ ಗೌನ್ದು ಮುಗೀತು. ಸೊ ಐ ಹೋಪ್ ನಿಮಗೆಲ್ಲರಿಗೂ ಈ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಆ್ಯಂಡ್ ಗೌನ್ದು ತುಂಬ ಜನ ಕೇಳಿದ್ರಿ, ಸ್ವಂತ ದುಡ್ಡಕ್ಕೆ ಅಂದರೆ 30,000 ಯಾರನ ಈ ಗೌನ್ ಪರ್ಚೇಸ್ ಮಾಡ್ತಾರಾ ಅಂತ. ಫ್ರೆಂಡ್ಸ್, ನಾನು ಹೇಳಿದ್ದು 30,000 ನೀವು ಸ್ವಂತವಾಗಿ ಸ್ವಂತ ಲೈಕ್ ಓನ್ ಆಗಿ ಪರ್ಚೇಸ್ ಮಾಡಬೇಕು ಅಂದರೆ 20-25 or 30,000 ತನಕ ಆಗುತ್ತೆ. ಡಿಸೈನ್ ಮೇಲೆ, ಬಟ್ಟೆ ಎಲ್ಲ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಪ್ಯಾಟರ್ನ್ ಮೇಲೆ ಎಲ್ಲ. ಬಟ್ ನಾನು ತಗೊಂಡಿದ್ದು ಬಾಡಿಗೆಗೆ. ಸೊ ರೆಂಟ್ ಯೋರ್ ಲುಕ್ಕಲ್ಲಿ ಬಾಡಿಗೆ 2,000-7,000 ಇದೆ. ಸೊ ನಾನು ಕೊಟ್ಟಿರೋದು 4,000 rupees ಈ ಒಂದು ಗೌನ್ಗೆ. ಅಂದರೆ ಅವರು ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಂಡ್ರು, ಆ್ಯಂಡ್ ನನಗೆ 4,000 rupees ಒನ್ ಡೇ ರೆಂಟ್ ಕೊಟ್ಟಿದ್ದಾರೆ. ಅರುಣ್ ಬಟ್ಟೆನೂ ಬಾಡಿಗೆ ಅಂದರೆ ರೆಂಟು ಅವ್ರಿಗೆ ರೀ 2,000 ಹಾಂ. ಸೊ ಅವ್ರಿಗೆ 2,000 rupees ರೆಂಟು. ಓಕೆನಾ? ಸೊ ಇದಾಯಿತು. ಆ್ಯಂಡ್ ನಾನು ಬೇಕಾದ್ರೆ ರೆಂಟ್ ಯೋ ಲುಕ್ದು ಇನ್ಸ್ಟಾಗ್ರಾಮ್ ಪೇಜ್ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್, ಯಾಕೆ ಯೂಟ್ಯೂಬರ್ಸ್ ಬಂದಿಲ್ಲ? ಸೊ ನೀವಿಲ್ಲಿ ನೋಡ್ಬೋದು ಚೈತ್ರ ಅವರು, ಅವ್ರ ಇಡೀ ಫ್ಯಾಮಿಲಿ, ಅವ್ರ ಅಮ್ಮ, ಅವ್ರ ಅತ್ತೆ, ಅವ್ರ ಮಗಳು ಹಾಗೂ ಅವ್ರ ಹಸ್ಬೆಂಡ್ ಎಲ್ಲರೂ ಬಂದಿದ್ದರು. ಸೊ ತುಂಬ ತುಂಬ ಖುಷಿಯಾಯಿತು, ಒಂಥರ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ನಾನು ಇನ್ವೈಟ್ ಮಾಡಿದ್ದೆ ಅವ್ರಿಗೆ, ಎಲ್ಲೋ ಒಂದು ಕಡೆ ಡೌಟ್ ಇತ್ತು ಅವ್ರು ಬರಲ್ವಾ, ಬಿಕಾಸ್ ಅವ್ರು ವೆಜಿಟೇರಿಯನ್ ಅಲ್ವಾ, ಆ್ಯಂಡ್ ನಾವು ಮಾಡ್ತಿರೋದು ವೆಜ್ ನಾನ್ ವೆಜ್ ಎರಡೂ ಬರ್ಡೇ ಇತ್ತು. ಸೊ ಎಲ್ಲಿ ಬರಲ್ವಾ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ವಲ್ಪ ಲೇಟಾಯಿತು, ಆದರೂ ಬಂದ್ರಲ್ಲ, ಅದೊಂದು ತುಂಬ ಖುಷಿಯಾಯಿತು ಫ್ರೆಂಡ್ಸ್. ಆ್ಯಂಡ್ ಬೇರೆ ಯೂಟ್ಯೂಬರ್ಸ್ ಯಾಕೆ ಬಂದಿಲ್ಲ ಅಂತ ತುಂಬ ಜನ ಕೇಳಿದ್ರಿ, ಜಗಳನ ಅಥವಾ ಕರೆದಿಲ್ವಾ ಅಥವಾ ಕರೆದ್ರು ಅವ್ರು ಬಂದಿಲ್ವಾ ಅಂತ. ಸೊ ನನಗೆ ಯೂಟ್ಯೂಬರ್ಸ್ ಜಾಸ್ತಿ ಯಾರೂ ಪರಿಚಯ ಇಲ್ಲ, ಅಂದರೆ ನನಗೆ ಫ್ರೆಂಡ್ಸ್ ಅನ್ನೋದೇ ಒಂದು ಸ್ವಲ್ಪ ಲಿಮಿಟೆಡ್ ಕಡಿಮೆನೆ. ಆ್ಯಂಡ್ ಅದರಲ್ಲೂ ಯೂಟ್ಯೂಬರ್ಸ್ ಅಂತಂದರೆ ನನಗೆ ಎಲ್ಲರೂ ಅಕ್ಕಾತ್ರನೇ ಪರಿಚಯ. ಲೈಕ್ ತುಂಬ ಜನ ನೀವು ಆಲ್ರೆಡಿ ನೋಡಿದ್ದೀರಲ್ಲ, ನಮ್ಮೆಲ್ಲ ಒಟ್ಟಿಗೆ ನೋಡಿದ್ದೀರ, ಅಕ್ಕ ವ್ಲಾಗ್ಸಲ್ಲಿ ನೋಡಿರ್ತೀರಾ ಅಥವಾ ಅವ್ರ ವ್ಲಾಗ್ಸಲ್ಲೇ ನೋಡಿರ್ತೀರಾ ನನ್ನ. ಸೊ ಅಂದರೆ ಕಡಿಮೆನೆ, ತುಂಬ ಲಿಮಿಟೆಡ್ ನನಗೆ ಫ್ರೆಂಡ್ಸ್ ಇರೋದು ಯೂಟ್ಯೂಬಲ್ಲೂ. ಆ್ಯಂಡ್ ನಾನು ಕರೆದಿದ್ದೆ ಎಲ್ಲರೂ, ಇಲ್ಲ ಅಂತ ಅಲ್ಲ, ಬಟ್ ಏನಪ್ಪ ಅಂದರೆ ನಂದು ತಪ್ಪಿತ್ತು. ನಾನು ಜಸ್ಟ್ 2-3 days ಮುಂಚೆ ಕರೆದಿದ್ದು, ಟು ಬಿ ವೆರಿ ಆನೆಸ್ಟ್ ಅಲ್ಲ, ಇದರಲ್ಲಿ ಮುಚ್ಚಿರೋದು ಏನೂ ಇಲ್ಲ. ಒಂದು 2-3 days ಮುಂಚೆ ಕರೆದಿದ್ದು ನಾನು, ಎಲ್ಲರೂ ಬನ್ನಿ ಬರ್ಡೇಗೆ, ನನ್ನ ಮಗನ ಬರ್ಡೇ ಇದೆ ಬನ್ನಿ, ಇದನ್ನು ಕೂಡ ಹೇಳಿದೆ, ಸಾರಿ ಬೇಜಾರು ಮಾಡ್ಕೋಬೇಡಿ, ಲೇಟಾಗಿ ಕರೀತಾ ಇದ್ದೀನಿ ಅಂತ. ಸೊ ಯಾಕೆ ಇಷ್ಟು ಲೇಟಾಗಿ ಕರೆದೆ ಅಂತ ಅಂದರೆ, ಬಿಕಾಸ್ ನಾನು ನಿಜವಾಗ್ಲೂ ಲೈಕ್ ಲಡ್ಡುಮಾಗೂ ಹುಷಾರಿಲ್ಲ, ನನಗಂತೂ ನಾನು ನಿಜ ಹೇಳ್ತಾ ಇದ್ದೀನಿ, ನನ್ನ ಕೈ ಕಾಲು ಏನು ಮಾಡ್ತಾ ಇರಲಿಲ್ಲ, ನನಗೆ ಅಷ್ಟು ಬಾಡಿ ಪೇನ್ ಇತ್ತು, ಶಾಪಿಂಗು ಎಲ್ಲ ಪೆಂಡಿಂಗ್ ಇತ್ತು. ಓಕೆ, ನಾಳೆ 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 ಅಂದ್ಕೊಂಡು ಒಂದು ಅಷ್ಟು ಲೇಟಾಗೋಯಿತು. ಸೊ ಅದಕ್ಕೆ ಮೋಸ್ಟ್ಲಿ ನಾನು ಲೇಟಾಗಿ ಕರೆದ್ನ
ಅವ್ರು ಅವ್ರು ಅಂದರೆ ಸಂಡೇ ಅಲ್ವಾ, ಸೊ ಬೇರೆ ಬೇರೆ ಫಂಕ್ಷನ್ಸು ಅಥವಾ ಬೇರೆ ಬೇರೆ ಕೆಲಸ ಎಲ್ಲ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಬೇರೆ ಕಡೆ ಹೋದ್ರೆ ನನಗೆ ಗೊತ್ತಿಲ್ಲ, ಬಟ್ ನಾನು ಕರಿಯೋದು ನಾನು ಕರೆದೆ. ಇವತ್ತು ಬರ್ಡೇಗೆ ಇಲ್ಲ ಅಂದರೆ ಮೇ ಬಿ ಅವ್ರು ನೆಕ್ಸ್ಟ್ ಟೈಮ್ ಮೀಟ್ ಆಗ್ತಾರೆ ಅಷ್ಟೇ ಫ್ರೆಂಡ್ಸ್. ಇವಾಗ ನೀವು ಬರಲೇಬೇಕು ಹಂಗೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ, ಬಿಕಾಸ್ ಅವ್ರದ್ದು ಅಂತಲೇ ಕಮಿಟ್ಮೆಂಟ್ಸ್ ಇರುತ್ತೆ ಅಥವಾ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಇರುತ್ತೆ ಅಥವಾ ಏನಾದರೂ ಒಂದು ಇದ್ದೇ ಇರುತ್ತೆ. ಆ್ಯಂಡ್ ಮೋಸ್ಟ್ಲಿ ವೀಕೆಂಡ್ ಬೇರೆ, ಸೊ ಬ್ಯುಸಿ ಅಂತೂ ಆಗೇ ಆಗ್ತಾರೆ. ಮೋಸ್ಟ್ಲಿ ನಾನು ಒಂದು ವಾರ 10 ದಿವಸ ಮುಂಚೆನೇ ಇನ್ವೈಟ್ ಮಾಡಿ ಮಡಗಿದ್ರೆ ಅವತ್ತಿನ ದಿವಸ ಅವ್ರು ಫ್ರೀ ಆಗೋರೋ ಏನೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಸೊ ಎಕ್ಸಾಕ್ಟಾಗಿ ರೀಸನ್ಸ್ ನನಗೂ ಗೊತ್ತಿಲ್ಲ ಏನು ಅಂತ. ಬಟ್ ಏನಪ್ಪ ಅಂದರೆ ಇಲ್ಲ, ನಾವು ಏನೂ ಕಿತ್ತಾಡಿಲ್ಲ, ಜಗಳ ಇಲ್ಲ, ಏನೂ ಇಲ್ಲ. ಏನಪ್ಪ ಅಂದರೆ ಅವ್ರು ಬಂದಿಲ್ಲ ಅಷ್ಟೇ. ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ, ಇಫ್ ಇನ್ ಕೇಸ್ ನಾವು ಮೀಟ್ ಆದರೆ ಅವ್ರ ಬಾಯಿಂದನೇ ಹೇಳ್ತೀನಿ ನೀವು ಯಾಕೆ ನನ್ನ ಮಗುನ ಬರ್ಡೇಗೆ ಬಂದಿಲ್ಲ ಅಂತ. ಬಟ್ ಏನಪ್ಪ ಅಂದರೆ ನನಗೆ ಕೆಲವೊಬ್ಬರು ಪರ್ಸ್ನಲಾಗಿ ಮೆಸೇಜ್ ಮಾಡಿದರು ನಾವು ಯಾಕೆ ಬರೋಕ್ಕಾಗಿಲ್ಲ, ಬಿಕಾಸ್ ಅವ್ರಿಗೊಂದು ಸ್ವಲ್ಪ ಬೇರೆ ಕಡೆ ಹೋಗಬೇಕಿತ್ತು ಅದಕ್ಕೆ ಬರೋಕ್ಕಾಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು. ವಿಚ್ ಇಸ್ ಆಬ್ವಿಯಸ್ ಫ್ರೆಂಡ್ಸ್, ಇವಾಗ ಸಂಡೇ ಅಂತ ಇದ್ದರೆ ಸ್ವಲ್ಪ ಬ್ಯುಸಿ ಆಗೇ ಆಗ್ತಾರೆ. ಸೊ ಅದಕ್ಕೋಸ್ಕರನೇ ಬಂದಿಲ್ಲ, ಏನೂ ಇಲ್ಲ, ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಏನಪ್ಪ ಅಂದರೆ ಕೆಲವರು ಇದೊಂದು ಮೆಸೇಜ್ ಅಂದರೆ ಇದು ಜಾಸ್ತಿ ಯಾರು ಮಾಡಲಿಲ್ಲ, ಬಟ್ ತುಂಬ ಲಿಮಿಟೆಡ್ ಈ ಥರ ಮೆಸೇಜ್ ಬಂದಿತ್ತು. ಏನಪ್ಪ ಅಂದರೆ ನೀವು ತುಂಬ ಖರ್ಚು ಮಾಡಿದ್ರಿ ಮಗುನ ಬರ್ಡೇಗೆ, ಇದ್ರ ಬದಲಿ ನೀವು ಎಫ್ ಡಿ ಮಾಡಬೇಕಿತ್ತು ಅಂತ. ನಾನು ನನ್ನ ಪ್ರೀವಿಯಸ್ ವ್ಲಾಗ್ಸ್ ನೋಡಿದ್ರೆ ಲಡ್ಡು ಬರ್ಡೇಗೆ ಇಷ್ಟು ಖರ್ಚಾಗಿದೆ ಅಂತ ನಾನು ಹೇಳಿದ್ನಲ್ಲ, ಹತ್ತಿರ 180-190 ಆಗಿದೆ ಖರ್ಚು ಅಂತಂದಿದ್ನಲ್ಲ. ಸೊ ಪಾಪ ಅವರಂತೂ ಒಳ್ಳೆ ರೀತಿಯಲ್ಲೇ ಕಮೆಂಟ್ ಮಾಡಿದ್ದು, ಒಳ್ಳೆ ಸಜೆಷನೇ ಕೊಟ್ಟರು. ಬಟ್ ಏನಪ್ಪ ಅಂದರೆ ಲಡ್ಡುಮ್ಮ ಬಂದು ನನ್ನ ಫಸ್ಟ್ ಮಗ ಅವನೇನೆ, ಆ್ಯಂಡ್ ಫಸ್ಟ್ ಬರ್ಡೇ ಅವನದು ಒಂಥರ ಅದು ಹೆಂಗೆ ಹೇಳೋದಂತ ಗೊತ್ತಿಲ್ಲ. ಸೊ ನನಗೆ ತುಂಬ ಸೆಲೆಬ್ರೇಟ್ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇತ್ತು. ಸೊ ಅದೇ ಥರ ಮಾಡಿದ್ವಿ. ಹಂಗಂತ ತೀರಾ ಲಾವಿಶಾಗೂ ಮಾಡಿಲ್ಲ ಫ್ರೆಂಡ್ಸ್, ಏನೇನು ಬೇಕೋ ಅಷ್ಟೇ ತೊಗೊಂಡಿರೋದು ಲಿಮಿಟಾಗಿ. ತೀರಾ ಒಂಥರ ವೇಸ್ಟ್ ಥರನೇ ಏನೂ ಮಾಡಿಲ್ಲ, ಸಿಂಪಲ್ ಯೆಟ್ ಎಲಿಗೆಂಟಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು. ಆ್ಯಂಡ್ ನಾನು ಓಪನಾಗೂ ಹೇಳಿದೆ ಲೈಕ್ ಏನಪ್ಪ ಅಂದರೆ ಇಷ್ಟು ಖರ್ಚಾಗಿದೆ ಅಂತ. ಸೊ ಹೌದು, ಎಫ್ ಡಿ ಮಾಡೋದು ಒಳ್ಳೆಯ ಒಪಿನಿಯನೇ, ಅದು ಒಳ್ಳೆಯದಕ್ಕೆ ಹೇಳಿದ್ದು. ಬಟ್ ಏನಪ್ಪ ಅಂದರೆ ಮತ್ತೆ ಲಡ್ಡುಮ್ಮ ಫಸ್ಟ್ ಇಯರ್ ಅನ್ನೋದು, ಮತ್ತೆ ಈ ಚಿಕ್ಕ ಕೈ, ಚಿಕ್ಕ ಪುಟಾಣಿ ಪುಟಾಣಿ ಕಾಲು, ಪುಟ್ಟ ಕೈ ಪುಟ್ಟ ಕಾಲು, ಮತ್ತೆ ನೋಡೋಕ್ಕಾಗಲ್ಲ. ಅವ್ನು ಈ ಫಸ್ಟ್ ಇಯರ್ ಬಂದು ಫಸ್ಟ್ ಟೈಮೇ ಬರೋದಲ್ವಾ. ಸೊ ದಟ್ಸ್ ಓಕೆ, ಮುಂದಕ್ಕೆ ನಾವು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿಬಿಟ್ಟು ದುಡ್ಡನ್ನ ದುಡಿಬೋದು, ಬಟ್ ಲಡ್ಡುಮ್ಮ ಅದು ಫಸ್ಟ್ ಇಯರ್ ಮತ್ತೆ ಬರಲ್ಲ ನನಗೆ ಅಂತ ನಾನು ಈ ಒಂದು ಮೈಂಡ್ ಸೆಟ್ಟಲ್ಲಿ ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು. ಹೌದು, ನಾವು ಒಂದು ಸ್ವಲ್ಪ ಏನಂತಾರೆ ಬೇರೆಯವ್ರಿಗೆ ಹೆಲ್ಪ್ ಕೂಡ ಮಾಡ್ಬೋದು ಅವೆಲ್ಲ, ಹೌದು ಫ್ರೆಂಡ್ಸ್ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಬಟ್ ನನಗೂ ಅಂತಲೂ ಕೆಲವೊಂದು ಆಸೆ ಇರುತ್ತೆ ಅಲ್ವಾ. ಸೊ ಅಷ್ಟೇ ಅದಕ್ಕೋಸ್ಕರನೇ ನಾನು ಲಡ್ಡುಮ್ಮ ಬರ್ಡೇ ಮಾಡಿದ್ದು. ಒಂದು ಸ್ವಲ್ಪ ಗ್ರ್ಯಾಂಡ್, ತೀರಾ ಸಿಂಪಲ್ಲೂ ಇಲ್ಲ, ತೀರಾ ಗ್ರ್ಯಾಂಡೂ ಇಲ್ಲ, ಒಂಥರ ಮೀಡಿಯಂ ರೇಂಜಲ್ಲಿ ಮಾಡಿದ್ದು ಅಷ್ಟೇ. ಓಕೆ, ಸೊ ಇವಾಗ ಲಾಸ್ಟ್ ಬಂದು ಮೆನ್ಯು ಬಗ್ಗೆ ತುಂಬ ಜನ ಕೇಳಿದ್ರಿ, ಏನೆಲ್ಲ ಇತ್ತು ಮೆನ್ಯೂಲಿ ಅಂತ. ಸೊ ನಾನು ಆಲ್ರೆಡಿ ಹೇಳಿದ್ದೆ ವೆಜ್ ಹಾಗೂ ನಾನ್ ವೆಜ್ ಇತ್ತು. ಸೊ ಅದರಲ್ಲೂ ಹೇಳಬೇಕು ಅಂತಂದರೆ ವೆಜ್ ಫಸ್ಟ್ ಹೇಳ್ತೀನಿ. ಲೆಮನ್ ಕೊರಿಯಂಡರ್ ಸೂಪು, ಬೇಬಿ ಕಾರ್ನ್ ಮಂಚೂರಿಯನು, ಹರಿಯಾಲಿ ಕಬಾಬ್, ಮಟನ್ ಚಾಪ್ಸ್, ಚಿಕನ್ ಬಿರಿಯಾನಿ, ವೆಜ್ ಬಿರಿಯಾನಿ, ತಂದೂರಿ ರೋಟಿ, ಪನ್ನೀರ್ ಕಡಾಯಿ, ರೈಸ್ ಆ್ಯಂಡ್ ರಸಮ್, ಕರ್ಡ್, ಗುಲಾಬ್ ಜಾಮೂನ್ ಹಾಗೂ ಐಸ್ ಕ್ರೀಮ್, ಮತ್ತು ಸಲಾಡ್ ಕೂಡ ಇತ್ತು ಫ್ರೆಂಡ್ಸ್. ಸೊ ಇಷ್ಟೆಲ್ಲ ನಾವು ಮಾಡಿಸಿದ್ವಿ ವೆಜ್ ಹಾಗೂ ನಾನ್ ವೆಜ್ಜು. ಏನಕ್ಕೆ ಎರಡು ಈ ಥರ ಮಾಡಿಸಿದ್ವಿ ಅಂದರೆ, ಇಫ್ ಇನ್ ಕೇಸ್ ಯಾರು ನಾನ್ ವೆಜ್ ತಿನ್ನಲ್ಲ ಅಂತ ಅಂದರೆ ವೆಜ್ ಮಾಡಿಸೋಣ ಇರಲಿ ಸೇಫ್ಟಿಗೆ ಅಂದ್ಕೊಂಡು ಎರಡೂ ಮಾಡಿಸಿದ್ವಿ. ಆ್ಯಂಡ್ ಅಡುಗೆ ಬಗ್ಗೆ ತುಂಬ ಜನ ಹೇಳಿದ್ರು ಚೆನ್ನಾಗಿತ್ತು, ಚೆನ್ನಾಗಿ ಹೊಟ್ಟೆ ತುಂಬ ಬಡಿಸಿದ್ರು, ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಂತ. ಸೊ ತುಂಬ ತುಂಬ ಥ್ಯಾಂಕ್ಸ್ ಅದಕ್ಕೆ. ಲೈಕ್ ಏನೇ ಆಗಲಿ, ನಾವು ಎಷ್ಟೇ ದೊಡ್ಡದು, ಎಷ್ಟೇ ಗ್ರ್ಯಾಂಡು, ಎಷ್ಟೇ ಖರ್ಚು ಮಾಡಿಬಿಟ್ಟು ಫಂಕ್ಷನ್ ಮಾಡಿದ್ರು ಅಲ್ಲ, ಆ ಊಟ ಒಂದು ಚೆನ್ನಾಗಿಲ್ಲ ಅಂತ ಅಂದರೆ ನಿಜವಾಗ್ಲೂ ಆ ಫಂಕ್ಷನೇ, ಆ ಒಂದು ಫಂಕ್ಷನ್ ಇದೇ ಹೊರಟೋಗ್ಬಿಡುತ್ತೆ. ಬಟ್ ತುಂಬ ಜನ ಇನ್ಫ್ಯಾಕ್ಟ್ ಅಲ್ಲಿ ಬಂದಿರೋರು ಎಲ್ಲರೂ ಹೇಳಿದ್ರು, ನನ್ನ ಕಸಿನ್ಸ್ ಆಗಿರಲಿ ಅಥವಾ ಬೇರೆಯವರಾಗಿರಲಿ, ಊಟ ತುಂಬ ಚೆನ್ನಾಗಿತ್ತಮ್ಮ ಅಂತ. ಸೊ ತುಂಬಾ ಖುಷಿಯಾಯಿತು. ಸೊ ಅಷ್ಟೇ ಫ್ರೆಂಡ್ಸ್, ಐ ರಿಯಲಿ ಹೋಪ್ ನಿಮಗೆ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ನಾನು ಕೊಟ್ಟಿದ್ದೀನಿ ಅಂತ. ಆ್ಯಂಡ್ ಕ್ಲಾರಿಟಿ ಕೂಡ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ನಿಮಗೆ ಏನಾದರೂ ಕ್ವೆಶನ್ ಇದ್ದರೆ ಕಾಮೆಂಟ್ ಮಾಡಿ, ಅದನ್ನು ಕೂಡ ಆನ್ಸರ್ ಮಾಡ್ತೀನಿ. ಅದು ನಾನು ಸೆಪ್ರೇಟ್ ಕ್ಯೂ ಎನ್ ಎ ಅಂತಲೇ ಆನ್ಸರ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ಆ್ಯಂಡ್ ಬರ್ಡೇ ವ್ಲಾಗ್, ಬರ್ಡೇ ಸೀರೀಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೊನೆಗೆ ಒಂದೇ ಒಂದು ಏನಪ್ಪ ಅಂದರೆ, ತುಂಬ ಜನ ಇದನ್ನು ಸಹ ಕೇಳಿದ್ರಿ, ಬರ್ಡೇಗೆ ಏನೆಲ್ಲ ಗಿಫ್ಟ್ಸ್ ಬಂತು ಅದನ್ನ ನೀವು ತೋರಿಸಿಲ್ಲ, ಅದನ್ನ ತೋರಿಸಿ ಅಂತ. ಸೊ ಅದೊಂದು ಬಂದು ನೆಕ್ಸ್ಟ್ ನಾನು ಅಪ್ಕಮಿಂಗ್ ವ್ಲಾಗ್ ಅದನ್ನೇ ತೋರಿಸ್ತೀನಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಲಿ. ಪ್ರತಿಯೊಂದು ಕನ್ನಡ ಯೂಟ್ಯೂಬರ್ಸ್ಗೂ ನೀವೇ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿ ನಾವು ಆದಷ್ಟು ಒಳ್ಳೆ ಒಳ್ಳೆ ಕಾಂಟೆಂಟ್ನ ಕೊಡ್ತೀವಿ. ಸೊ ನಮ್ಮ ಕೈಯಿಂದ ಓಕೆ ಇಷ್ಟು ಬೇಕು, ಎಷ್ಟಾಗುತ್ತೆ ಅಂತ ಅಂದ್ಕೊಂಡು ನಾವು ಅಷ್ಟನ್ನ ಮಾಡಿದ್ದೀವಿ. ಆ್ಯಂಡ್ ತುಂಬ ಖುಷಿ ಇದೆ ನಮಗೆ ನಾವು ಇಷ್ಟು ಮಾಡಿದ್ದೀವಿ ಅಂತ. ಮುಂದಕ್ಕೆ ಲಡ್ಡುಮ್ಮ ಒಂದು ಸ್ವಲ್ಪ ವರ್ಷ ಆದಮೇಲೆ ನೋಡಿದ್ರೆ ಕೂಡ ಅವನಿಗೂ ಬಹುಶಃ ಖುಷಿಯಾಗಿರುತ್ತೇನೋ, ಒಂದು ಸ್ಮೈಲ್ ಇಟ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾನೆ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಅಷ್ಟೇ ಫ್ರೆಂಡ್ಸ್,
ಕರ್ದಿರೋರು ಎಲ್ಲರೂ ಬಂದರು. ಸೊ ತುಂಬ ಥ್ಯಾಂಕ್ಸ್. ಯಾರು ಬರೋಕ್ಕಾಗಿಲ್ಲ ದಟ್ಸ್ ಓಕೆ, ನಾವು ನೆಕ್ಸ್ಟ್ ಟೈಮ್ ಮೀಟ್ ಆಗೋಣ. ಆ್ಯಂಡ್ ಇನ್ನು ಹೇಳೋಕ್ಕೇನೂ ಇಲ್ಲ, ಇನ್ನು ನಮ್ಮ ಮನೆ ಫಂಕ್ಷನ್ಸ್ ಅನ್ನೋದು ಎಲ್ಲ ಮುಗ್ದೋಯ್ತು ಅನ್ಕೋತೀನಿ. ಇನ್ನು ಮಿಕ್ಕಿದೇನಪ್ಪ ಅಂದರೆ ನಂದು ಮದುವೆ. ಸೊ ನಂದು ಮದುವೆನ ಸೆಟ್ ಆಗಿಲ್ಲ, ಬಟ್ ಹೇಳ್ತಿರೋದು ಮುಂದಕ್ಕೆ ಫಂಕ್ಷನ್ ನಂದು ಮದುವೆನೇ, ಒಂದು ಗ್ರ್ಯಾಂಡ್ ಫಂಕ್ಷನ್. ಇಲ್ಲ ಅಂದರೆ ಜಸ್ಟ್ ನಾರ್ಮಲ್ ಎಲ್ಲರದ್ದು ಬರ್ಡೇಸ್ ಹೆಂಗೆ ಬರುತ್ತೋ ಹಂಗೆ ಬರ್ಡೇಸ್, ಸಣ್ಣ ಪುಟ್ಟ ಬರ್ಡೇಸ್, ಕೇಕ್ ಕಟ್ ಮಾಡೋದು, ಗಿಫ್ಟ್ ಕೊಡೋದು, ತಿನ್ನೋಕ್ಕೆ ಊಟಕ್ಕೆ ಏನಾದರೂ ಆಚೆ ಹೋಗೋದು ಅಷ್ಟೇ ಆಗುತ್ತೆ ಬರೋದು. ಇನ್ನು ಗ್ರ್ಯಾಂಡ್ ಫಂಕ್ಷನ್ಸ್ ಯಾವೂ ಇಲ್ಲ ನಮ್ಮ ಮನೇಲಿ. ಆ್ಯಂಡ್ ಅಷ್ಟೇ, ಖುಷಿ ಆಯಿತು. ಸೊ ನೀವು ಕೂಡ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಓಕೆನಾ? ಲಕ್ಷಿತದಂತೂ ಒಂದು ಫೋಟೋ ನೆಟ್ಟಗಿಲ್ಲ ಫ್ರೆಂಡ್ಸ್. ಈ ಸಿಂಬಾ ಮರಿ ಅಂತೂ ಅರುಣ್ ಜೊತೆನೇ ಇದ್ರು, ಸೊ ಅವನದು ಫೋಟೋ ಸ್ವಲ್ಪ ಸ್ವಲ್ಪ ಬಂದಿದೆ. ಬಟ್ ಲಕ್ಷಿತ್ ಕೇಕ್ ಕಟ್ ಮಾಡೋ ಟೈಮಲ್ಲೂ ಇರಲಿಲ್ಲ, ತುಂಬಾ ಸಿಟ್ಟು ಬಂದು ನನಗೆ. ಅಟ್ಲೀಸ್ಟ್ ನನ್ನ ಜೊತೆ ಒಂದು ಫೋಟೋ ಬರಲಿ ಅಂತ ಅಂದ್ಕೊಂಡು ಬಲವಂತ ಮಾಡಿ ಅವ್ನಿಗೆ ಎಳ್ಕೊಂಡು ಬಂದೆ ಲಡ್ಡು. ಲಕ್ಷಿತ್ ಪ್ಲೀಸ್ ಕಣು, ಪ್ಲೀಸ್ ಕಣು ಅಂದ್ಕೊಂಡು ಸೊ ಕೊನೆಗೆ ಅವ್ನು ಬಂದ, ಒಂದು ಕೆಲವೊಂದು ಫೋಟೋಸ್ನ ತೆಗೆಸ್ಕೊಂಡೆ. ಆ್ಯಂಡ್ ಅಷ್ಟೇ ಫ್ರೆಂಡ್ಸ್, ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದಿದ್ದ ಮೋಸ್ಟ್ ಎಕ್ಸೈಟಿಂಗ್ ವ್ಲಾಗ್ ದ್ಯಾಟ್ ಇಸ್ ಲಡ್ಡುಮಾಗೆ ಏನೆಲ್ಲ ಬರ್ಡೇ ಗಿಫ್ಟ್ಸ್ ಬಂದಿದೆ, ಸೊ ಅದನ್ನ ತೋರಿಸ್ತೀನಿ. ಸೊ ಇಲ್ಲಿಗೆ ನಮ್ಮ ಲಡ್ಡುಮಾ ಬರ್ಡೇ ಸೀರೀಸ್ ಮುಗೀತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ಸಪೋರ್ಟ್, ಆ್ಯಂಡ್ ಸಾರಿ ಒಂದು ಸ್ವಲ್ಪ ಲೇಟಾಗಿ ಆಗಿದೆ ಅಂತ. ಆ್ಯಂಡ್ ಡೆಕೋರೇಷನ್ಸ್ ಎಲ್ಲ ಇವಾಗ ಬಿಚ್ಚಿ ತೊಗೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ನಮ್ಮದು ಕೂಡ ಊಟ ಎಲ್ಲ ಆಯಿತು. ಸೊ ಸ್ವಲ್ಪ ಹಾಗೆ ಮಾತುಕತೆ ಮಾಡಿ ಇವಾಗ ಮನೆಗೆ ಹೊರಡದೇನೆ. ಆ್ಯಂಡ್ ಅಷ್ಟೇ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.